ಹೆಸರು ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಹೋಗಿದ್ರು. 2 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದರು. ಲೋಕಾಯುಕ್ತ ಎಸ್ ಪಿ ಉಮದೇಶ್ ಅವರು 72 ಪ್ರಶ್ನೆಗಳನ್ನು ಕೇಳಿದರು. 2 ಗಂಟೆಗಳ ಕಾಲ 72 ಪ್ರಶ್ನೆಗಳನ್ನು ಕೇಳಿರುವಂಥ ಎಸ್ ಪಿ ಅವರು. ಅದಾದ ನಂತರ ಸಿ ಎಂ ಸಿದ್ದರಾಮಯ್ಯನವರು ಹೊರಗೆ ಬರ್ತಾರೆ. ವಿಚಾರಣೆ ಮುಗಿಸ್ಕೊಂಡು ಮಾಧ್ಯಮಗಳ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅವಳ ಬಿಜೆಪಿ ವಿರುದ್ಧ ಮತ್ತೆ ವಾಗ್ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಿಜೆಪಿಯವರು ಯಾವ ಪ್ರಕರಣವನ್ನು ಸಿ ಬಿ ಐಗೆ ಕೊಟ್ಟಿದ್ದಾರೆ ಅಂದರೆ ಸಿ ಬಿ ಐಗೆ ಈ ಕೇಸನ್ನು ಕೊಡಬೇಕು, ಲೋಕಾಯುಕ್ತ ಅನ್ನುವಂಥದ್ದು ಇಲ್ಲ, ಇಲ್ಲಿ ಸಿ ಬಿ ಐಗೆ ಕೊಡಬೇಕಾಗಿತ್ತು ಮೂಡ ಕೇಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆವಾಗ ಸಿ ಎಂ ಸಿದ್ದರಾಮಯ್ಯನವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಬಿಜೆಪಿಯವರು ಯಾವ ಪ್ರಕರಣವನ್ನು ಇಲ್ಲಿಯವರೆಗೆ ಸಿ ಬಿ ಐಗೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಮಾಡಿರೋದು ಯಾರು ಅಲ್ಲ, ಸ್ವತಂತ್ರವಾಗಿರುವಂಥ ಅದೊಂದು ಸಂಸ್ಥೆ ಅದು. ಸೊ ಬಿಜೆಪಿಯವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಿಜೆಪಿ ಲೋಕಾಯುಕ್ತ ಮೇಲೆ ನಂಬಿಕೆ ಕಳೆದುಕೊಂಡಿರೋದರಿಂದಾಗಿ ಸಿ ಬಿ ಐಗೆ ಕೊಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮಾಡಿದ್ದಾರೆ. ಬಿಜೆಪಿಯವರು ಕೇಳಿದ್ದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಉತ್ತರ ಕೊಡೋದಕ್ಕೆ ಆಗುತ್ತಾ, ಆಗೋದಿಲ್ಲ ಅನ್ನುವಂಥ ಮಾತು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಿಜೆಪಿಯವರು ಕೇಳಿದ್ದಕ್ಕೆ ಉತ್ತರ ಕೊಡಬೇಕು ಅನ್ನೋದು ಏನಿದೆ, ಬಿಜೆಪಿ ನಾಯಕರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡಬೇಕು ಅನ್ನುವಂಥದ್ದು ಏನು ಇದೆಯಾ, ಗವರ್ನರ್ ಯಾರಿಂದ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಲೋಕಾಯುಕ್ತ ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದೆ, ಅವರ ಪಾಡಿಗೆ ಅವರಿಗೆ ಬಿಡಬೇಕು, ಅದನ್ನು ಬಿಟ್ಟು ಈಗ ಸಿ ಬಿ ಐಗೆ ಕೊಡಬೇಕು ಅಂತ ಹೇಳಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ತಿರುಗಿ ಕೇಳಿದ್ದಾರೆ. ಅಂದರೆ ಬಿಜೆಪಿ ನಾಯಕರ ವಿರುದ್ಧ ಯಾವಾಗ ವಿಚಾರಣೆ ಮುಗಿಸ್ಕೊಂಡು ಹೊರಗೆ ಬರ್ತಾರೋ, ಹೊರಗೆ ಬರ್ತಿದ್ದ ಹಾಗೆ ಒಂದಿಷ್ಟು ಆರೋಪಗಳನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಿಮ್ಮ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದ ಒಂದು ವಿಚಾರಣೆ ಎದುರಿಸಿದ್ರು ಸರ್, ಏನಾಯ್ತು ಸರ್? ವಿಚಾರಣೆ ಮಾಡಿದ್ರು ಪೊಲೀಸರು, ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೆ, ರೆಕಾರ್ಡ್ ಮಾಡ್ಕೊಂಡಿದ್ದೆಲ್ಲ ಓದಿ ಹೇಳಿದ್ದೆ, ಸರಿಯಾಗಿದೆ ಅಂತ ಹೇಳಿದೆ. ಮುಜುಗರ ವಿಚಾರಣೆ ಮಾಡಿದ್ದಾರೆ, ಸತ್ಯ ಹೇಳಿ ಸರ್. ಮತ್ತೆ ಏನಾದ್ರು ವಿಚಾರಣೆ ಬರ ಕೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್ಗೆ ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಈ ತರದ ಒಂದು ವಿಚಾರಣೆ ಎದುರಿಸತಕ್ಕಂಥದ್ದು. ಬಿಜೆಪಿ ವಿರುದ್ಧದಲ್ಲಿ ಮಾಡ್ತಾ ಇದ್ದಾರೆ, ಚಳುವಳಿ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಗೋಬ್ಯಾಕ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್. ಇವತ್ತು ಮೈಸೂರಲ್ಲ ಪ್ರತಿಭಟನೆ ಆಗಿ ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಏನಂತ ಹಾಕಿರೋದು, ಗೌರ್ನರ್ ಏನಂತ ಕೊಟ್ಟಿರೋದು, ಇನ್ವೆಸ್ಟಿಗೇಷನ್ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದ್ರೆ ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರಾ ಸರ್? ಸರ್ ಈಗ 40 ವರ್ಷಗಳಲ್ಲಿ ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರೆ ಬಿಜೆಪಿಯವರು, ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅವರು ಅಂದರೆ ಸುಳ್ಳು ಕೇಸ್ಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ಸಿಬಿಐ ಅಥವಾ ಇಡಿ ಕೊಡಿ ಅಂತ ಸರ್. ಈಗ ಸಿಬಿಐ ಯಾರ ಕೈನಲ್ಲಿ ಇರೋದು, ಸಿಬಿಐ ಯಾರ ಕೈನಲ್ಲಪ್ಪ ಇರೋದು? ಇವರು ಬಿಜೆಪಿಯವರು ಯಾವತ್ತಾದ್ರೂ ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ? ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ. ಲೋಕಾಯುಕ್ತ ಮಾಡಿದವರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದೊಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ ಸಿಬಿಐನ ಅವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನು ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ, ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ, ಅದು ಒಂದು ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ. ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ. ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ? ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರಾ? ಅದೇ ನಾನು ಹೇಳಿದ್ರೆ ಕೊಡ್ತಾರೆ ಹೇಳಪ್ಪ, ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೇನ್ರಿ? ಅಲ್ಲ, ಹೌದಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳು. ನೀ ಹೇಳ್ದಕ್ಕೆ ನಾವು ಉತ್ತರ ಕೊಡ್ಬೇಕಾ?
ಇವರು ಬಿಜೆಪಿಯವರು ಜೆ ಡಿ ಎಸ್ನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ? ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಓದಿ ಹೇಳಿದ್ದಾರೆ, ಅದು ಮುಗೀತು ಅಲ್ಲಿಗೆ. ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಸಹಿತ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು. ಸರ್, ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸಹಿತ ಯಾಕೆ ವಾಪಸ್ ತಪ್ಪು ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು? ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನನ್ನ ಹೆಂಡತಿ ತೀರ್ಮಾನ ತಗೊಂಡಿದ್ದೆ. ಹೈಕೋರ್ಟಲ್ಲಿ ಸಿಬಿಐ ಎನ್ಕ್ವೈರಿಯ ಬಗ್ಗೆ ಒಂದು ಸಮನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ, ಏನೋ ಬಂದಿದೆಯಾ ಸರ್? ಏನಾದ್ರು ಇನ್ನೂ ಬಂದಿಲ್ಲ ಸರ್. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಸರ್? ಯಾಕೆಂದ್ರೆ ಸಿಬಿಐ ಫೇಸ್ ಮಾಡ್ತೀರಾ? ನಿಮಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ನಮಗೆಲ್ಲ ಲಾಯರ್ಗಳಿದ್ದಾರೆ, ಅವ್ರು ಫೇಸ್ ಮಾಡ್ತಾರೆ. ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನ್ ಮಾಡೋಕ್ಕಾಗಲ್ಲ. ನಿಮ್ಮ ಬಳಿ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ನನ್ನ ಹತ್ರ ಯಾಕಪ್ಪ ಡಾಕ್ಯುಮೆಂಟ್? ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ? ನನಗೆ ಈ ಸಂಬಂಧವೇ ಇಲ್ಲ. ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ? ವಾಟ್ ಇಸ್ ಮೈ ರೋಲ್? ಸಿದ್ದರಾಮಯ್ಯ ಸರ್, ರೇ ತಾಳ್ರಿ, ನೀವು 70 ಸತಿ ಕೇಳಿದ್ರೆ ಏನು ಪ್ರಯೋಜನ? ಏನು ಹೇಳಪ್ಪ ನೀನು? ತಾಳೆಯ ಕಪ್ಪು ಮಸಿ ಅಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು. ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಆಧಾರ ಅಂತ ಅದು ಕಪ್ಪು ಕಪ್ಪು ಮಸಿನ ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಕಪ್ಪು ಮಸಿ ಅಲ್ಲ, ಅದು ಆರೋಪ ಅಷ್ಟೇ, ಗೊತ್ತಾಯ್ತಾ? ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ, ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ. ಎಸ್ನೋ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ವಿಚಾರಣೆ ಮುಗಿದ ನಂತರ ಮಾಧ್ಯಮಗಳ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಹಜವಾಗಿ ಮಾಧ್ಯಮಗಳು ಕೇಳಿರುವಂಥ ಪ್ರಶ್ನೆಗೆ ಗರಂ ಆಗ್ತಾರೆ. ಒಬ್ಬೊಬ್ಬರು ಕೇಳಿದ್ರೆ ಯಾ ಒಬ್ಬೊಬ್ಬರು ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ, ಇಲ್ಲಾಂದರೆ ಉತ್ತರ ಕೊಡೋದಿಲ್ಲ, ನಾನು ಹೋಗ್ತೀನಿ ನೋಡಿ ವಾಪಸ್ಸು ಅಂದರೆ ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಮಾಧ್ಯಮದವರು ಒಂದಿಷ್ಟು ಮಾಡ್ತಾರೆ. ಮಾಧ್ಯಮಗಳಿಂದ ಒಂದಿಷ್ಟು ಪ್ರಶ್ನೆಗಳಿಗೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿ ಕೆಂಡಾಮಂಡಲ ಆಗ್ತಾರೆ ಅಂತಂದರೆ, ಸಿ ಎಂ ಸಿದ್ದರಾಮಯ್ಯನವರು ನೀವು ತಪ್ಪು ಮಾಡಲಿಲ್ಲ ಅಂತಂದರೆ ಇದು ಯಾವ ರೀತಿ, ಯಾಕೆ ಈ ಪದೇ ಪದೇ ನಿಮ್ಮ ಹೆಸರುಗಳನ್ನು ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾರೆ. ಅದಾದ ನಂತರ ಯಾವ ರೀತಿ ಈ ಕೇಸನ್ನು ನೀವು ಫೇಸ್ ಮಾಡ್ತೀರಾ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿ ಖಡಕ್ ಆಗಿ ಉತ್ತರವನ್ನು ಕೊಡ್ತಾ ಇದ್ರು ಅಂತಂದರೆ, ಸಹಜವಾಗಿ 72 ಪ್ರಶ್ನೆಗಳಿಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಂತಂದರೆ ಉದೇಶ್ ಎಸ್ ಪಿ ಅವರಿಂದ 4 ಅಧಿಕಾರಿಗಳಿಂದ ಇವತ್ತು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಸಿ ಎಂ ಸಿದ್ದರಾಮಯ್ಯನವರು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅದಾದ ನಂತರ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಏನಾದರೂ ವಾಪಸ್
ಕರೆದಿದ್ದಾರಾ ನಿಮಗೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮಗೂ ಕರೆದಿಲ್ಲ ಅನ್ನುವಂತ ಮಾತನಾಡ್ತಾ ಇರುವಂಥದ್ದು. ಅಂದ್ರೆ ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಕಂಟಕವಾಗಿ ಕಾಡ್ತಾ ಇತ್ತು ಅಂತಂದ್ರೆ 14 ಸೈಟ್ಗಳನ್ನ ಅಂತಂದ್ರೆ ತಮ್ಮದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಥವಾ ವಿರೋಧ ಪಕ್ಷದ ನಾಯಕ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಟ್ಟು ತನ್ನ ಪ್ರಭಾವವನ್ನ ಬೆಳೆಸಿಕೊಂಡು ಈ ಮೂಡಾ ಸೈಟ್ಗಳನ್ನ ತೆಗೆದುಕೊಂಡ್ರು ಅಂತ ಒಂದಿಷ್ಟು ನಾಯಕರುಗಳು ಮಾತಾಡ್ತಾ ಇದ್ರೆ ಅದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿದ್ದಾರೆ.